ರಾಜಸ್ಥಾನದ ಯುವ ನಾಯಕ ಸಚಿನ್ ಪೈಲಟ್. ಇಡೀ ದೇಶಕ್ಕೆ ಭಾವೈಕ್ಯತೆ ಸಾರುತ್ತೆ ಸಚಿನ್ ಪೈಲಟ್ ಹಿಂದೂ ಮುಸ್ಲಿಂ ಪ್ರೇಮ ಕತೆ. ಹೌದು, ಹಿಂದೂ ಹುಡುಗನೊಬ್ಬ ಮುಸ್ಲಿಂ ಪ್ರಭಾವಿ ರಾಜಕಾರಣಿ ಮುಖ್ಯಮಂತ್ರಿ ಮಗಳನ್ನೇ ಲವ್ ಮಾಡಿ ಮದುವೆಯಾಗಿದ್ದ. ಅದು ಕೂಡ ತಂದೆಯ ಯಾವುದೇ ಅನುಮತಿ ಪಡೆಯದೆ ಮಗಳನ್ನ ಕರೆದುಕೊಂಡು ಹೋಗಿ ಮದುವೆಯಾಗಿದ್ದ. ಅದು ಬೇರ್ಯಾರೂ ಅಲ್ಲ, ರಾಜಸ್ಥಾನದ ಯುವ ನಾಯಕ ರಾಜಕಾರಣಿ ಸಚಿನ್ ಪೈಲಟ್. ಹೌದು, ಸಚಿನ್ ಪೈಲಟ್ ಮದುವೆಯಾಗಿರೋದು ಸಾರಾ ಎಂಬ ಮುಸ್ಲಿಂ ಯುವತಿಯನ್ನ. ಈಕೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಅವರ ಮಗಳು. ಈಕೆಯ ಅಣ್ಣ ಒಮರ್ ಅಬ್ದುಲ್ಲಾ, ಇವರು ಕೂಡ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದರು. ಅಷ್ಟೇ ಅಲ್ಲದೆ ಮುಸ್ಲಿಂ ಧರ್ಮದ ಹುಡುಗಿಯನ್ನ ಹಿಂದೂ ಹುಡುಗ ಸಚಿನ್ ಪೈಲಟ್ ಲವ್ ಮಾಡಿ ಮದುವೆಯಾಗಿದ್ದೇ ಅತಿ ರೋಚಕ. ಲಂಡನ್ ನಲ್ಲಿ ಆಗಿತ್ತು ಸಚಿನ್ ಪೈಲಟ್ ಸಾರಾ ಲವ್. ಯಾರಿಗೂ ಜಗ್ಗದೆ ನಡೆದಿತ್ತು ಹಿಂದೂ ಮುಸ್ಲಿಂ ಪ್ರೇಮ ಕತೆ. ಸಾರಾ ಅಬ್ದುಲ್ಲಾ ಮತ್ತು ಸಚಿನ್ ಪೈಲಟ್ ಮೊದಲ ಬಾರಿಗೆ ಭೇಟಿಯಾಗಿದ್ದು ಲಂಡನ್ನಲ್ಲೇ. ಲಂಡನ್ಗೆ ಇಬ್ಬರು ಉನ್ನತ ಶಿಕ್ಷಣಕ್ಕೆಂದು ಹೋಗಿದ್ದರು. ಲಂಡನ್ನಲ್ಲಿ ಇಬ್ಬರು ತೀರಾ ಹತ್ತಿರವಾಗಿದ್ದರು. ಇಬ್ಬರ ನಡುವಿನ ಪರಿಚಯ ಸ್ನೇಹ ಮುಂದುವರೆದಿತ್ತು. ಆದರೆ ಸಚಿನ್ ಪೈಲಟ್ ಭಾರತಕ್ಕೆ ವಾಪಸ್ ಬಂದಾಗಲೇ ಗೊತ್ತಾಗಿದ್ದು ಸಾರಾಳನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆಂದು. ಅದಾಗಲೇ ಮನಸ್ಸು ಹೇಳುತ್ತಿತ್ತು ಸಾರಾಳೊಂದಿಗೆ ಲವ್ ಆಗಿದೆ ಎಂದು. ಅಂದೇ ಸಚಿನ್ ಪೈಲಟ್ ನಿರ್ಧರಿಸಿದ್ರು ಸಾರಾಳನ್ನು ಮದುವೆಯಾಗಬೇಕೆಂದು. ಲಂಡನ್ನಿಂದ ಸಚಿನ್ ಪೈಲಟ್ ಭಾರತಕ್ಕೆ ಬಂದ ಬಳಿಕ ತಮ್ಮ ಕುಟುಂಬದವರಿಗೆ ಲವ್ ಬಗ್ಗೆ ತಿಳಿಸಿದ್ರು. ಆದರೆ ಇವರ ಲವ್ ಸ್ಟೋರಿಯನ್ನ ಸಚಿನ್ ಕುಟುಂಬದವರು ಕೂಡ ವಿರೋಧಿಸಿದ್ರು. ನಂತರ ಒಬ್ಬನೇ ಮಗನಿಗಾಗಿ ಮುಸ್ಲಿಂ ಹುಡುಗಿಯನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಅವರು ಕೂಡ ಒಪ್ಪಿದ್ರು. ಆದರೆ ಇತ್ತ ಸಾರಾ ಕುಟುಂಬದಲ್ಲಿ ಮಾತ್ರ ತೀವ್ರ ವಿರೋಧವಾಯಿತು. ಮುಸ್ಲಿಂ ಧರ್ಮೀಯರು, ಅದರಲ್ಲೂ ಮೊದಲೇ ಜಮ್ಮು ಕಾಶ್ಮೀರದ ಪ್ರಬಲ ಮುಸ್ಲಿಂ ಕುಟುಂಬ. ತಂದೆ ಫಾರೂಕ್ ಜಮ್ಮು ಕಾಶ್ಮೀರದ ಸಿಎಂ ಆಗಿದ್ದವರು. ತಮ್ಮ ಮಗಳು ಹಿಂದೂ ಹುಡುಗನನ್ನ ಮದುವೆಯಾದರೆ ತಮ್ಮ ವರ್ಚಸ್ಸು ಕಡಿಮೆಯಾಗುತ್ತೆ, ರಾಜಕೀಯವಾಗಿಯೂ ಹಿನ್ನಡೆಯಾಗುತ್ತೆ ಅಂತ ಮಗಳ ಮ್ಯಾರೇಜ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಸಚಿನ್ ಪೈಲಟ್ ಮಾತ್ರ ಜಾತಿ ಧರ್ಮ ರಾಜಕೀಯ ಏನನ್ನೂ ಲೆಕ್ಕಿಸಲೇ ಇಲ್ಲ. ಕುಟುಂಬದವರನ್ನ ಎದುರಿಸಿ ಮದುವೆಯಾದ ನವ ಜೋಡಿಗೆ ಆರಂಭದಲ್ಲಿ ಸಂಕಷ್ಟ ಎದುರಾಗಿತ್ತು. ಆದರೆ ಕೆಲ ತಿಂಗಳ ನಂತರ ಸಚಿನ್ ಪೈಲಟ್ ಚುನಾವಣೆಯೊಂದರಲ್ಲಿ ಭರ್ಜರಿಯಾಗಿ ಗೆದ್ದು ಯುವ ರಾಜಕಾರಣಿಯಾಗಿ ಮಿಂಚುತ್ತಾರೆ. ಭವಿಷ್ಯದಲ್ಲಿ ಉನ್ನತ ರಾಜಕಾರಣಿಯಾಗೋ ಎಲ್ಲ ಲಕ್ಷಣ ಅಂದೇ ಕಾಣಿಸುತ್ತೆ. ಇದನ್ನು ನೋಡಿದ ಫಾರೂಕ್ ಅಬ್ದುಲ್ಲಾ ಕುಟುಂಬದವರು ಕೊನೆಗೂ ಸಚಿನ್ ಪೈಲಟ್ರನ್ನ ಅಳಿಯ ಅಂತ ಹೇಳಿ ಒಪ್ಕೊಳ್ತಾರೆ. ಮಗಳು ಮತ್ತು ಅಳಿಯನನ್ನ ಮನೆಗೆ ಕರೆದುಕೊಳ್ಳುತ್ತಾರೆ. ಆರಂಭದಲ್ಲಿ ಅದ್ಯಾವ ಹಿಂದೂ ಹುಡುಗನಿಗೆ ಮಗಳನ್ನ ಕೊಡದೆ ಅಳಿಯ ಅಂತ ಒಪ್ಪಿಕೊಳ್ಳಲು ನಿರಾಕರಿಸಿದ್ದ ಫಾರೂಕ್ ಅಬ್ದುಲ್ಲಾ ಮತ್ತೊಂದು ದಿನ ಸಚಿನ್ ಪೈಲಟ್ ಬೆಳವಣಿಗೆಯನ್ನ ನೋಡಿ ಹಾಡಿ ಹೊಗಳಿದ್ರು. ಇದಾದ ಕೆಲವೇ ವರ್ಷಗಳಲ್ಲಿ ಸಚಿನ್ ಪೈಲಟ್ ಅತಿ ಚಿಕ್ಕ ವಯಸ್ಸಿಗೆ ಕೇಂದ್ರ ಸಚಿವರಾಗಿದ್ರು.
ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಸಚಿನ್ ಪೈಲಟ್ರನ್ನ ನೋಡಿ ಫಾರೂಕ್ ಅಬ್ದುಲ್ಲಾ ಅಪ್ಪಿ ಮುದ್ದಾಡಿದ್ರು. ಅಬ್ದುಲ್ಲಾಗೂ ಸಚಿನ್ ಪೈಲಟ್ ಲವ್ ಸ್ಟೋರಿ ಸ್ಫೂರ್ತಿ. ಹಿಂದೂ ಹುಡುಗಿಯನ್ನ ಮದುವೆಯಾದ್ರು ಒಮರ್ ಅಬ್ದುಲ್ಲಾ. ಒಮರ್ ಅಬ್ದುಲ್ಲಾ ಕೂಡ ಹಿಂದೂ ಹುಡುಗಿಯನ್ನೇ ಲವ್ ಮಾಡಿ ಮದುವೆಯಾದ್ರು. ತಂಗಿ ಸಾರಾ ಹಿಂದೂ ಹುಡುಗ ಸಚಿನ್ ಪೈಲಟ್ರನ್ನ ಮದುವೆಯಾದ್ರೆ ಅಣ್ಣ ಒಮರ್ ಅಬ್ದುಲ್ಲಾ ಹಿಂದೂ ಹುಡುಗಿಯನ್ನ ಮದುವೆಯಾದ್ರು. ಒಮರ್ ಅಬ್ದುಲ್ಲಾ ಕೂಡ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಯಶಸ್ವಿ ರಾಜಕಾರಣಿಯಾದ್ರು.